ನ್ಯೂಸ್ಗೆ ಸ್ವಾಗತ. ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದ್ದು ರಾಜ್ಯದ ಲಕ್ಷಾಂತರ ವಿದ್ಯಾರ್ಥಿಗಳು ಉಚಿತ ಬಸ್ ಪಾಸ್ನ ನಿರೀಕ್ಷೆಯಲ್ಲಿದ್ದಾರೆ. ರಾಜ್ಯದಾದ್ಯಂತ 4 ವರ್ಷಗಳಿಂದ ಬರ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ನೋಟು ನಿಷೇಧ ಹಿನ್ನೆಲೆಯಲ್ಲಿ ಬಡ ಜನ ಹಾಗೂ ಗ್ರಾಮೀಣ ಜನತೆ ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಉಚಿತ ಬಸ್ ಪಾಸ್ ನೀಡುವುದರಿಂದ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಸಹಕಾರವಾಗುವುದರಲ್ಲಿ ಎರಡು ಮಾತಿಲ್ಲ ಎಂದು AIDSO, AIMSS ಹಾಗೂ AIDYO ಸಂಘಟನೆಗಳಿಂದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಎಲ್ಲ ಕಡೆ ವಿದ್ಯಾರ್ಥಿಗಳು ಬೀದಿಗಳಿದ್ದಾರೆ. ನಾವೆಲ್ಲ ಸರ್ಕಾರನ ಫ್ರೀ ಬಸ್ ಪಾಸ್ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ನಿಮ್ಗೆ ಆಶ್ಚರ್ಯ ಅನಿಸುತ್ತೆ, ಲಾಸ್ಟ್ ಬಜೆಟ್ನಲ್ಲಿ ಘೋಷಣೆ ಆಗಿರೋದ್ರಿಂದ ಇವತ್ತು ಇಡೀ KSRTC ಮೆಂಟಲಿ ಫಿಸಿಕಲಿ ರೆಡಿ ಆಗಿತ್ತು. ಅದಕ್ಕೆ ಇವತ್ತು KSRTC ಫ್ರೀ ಬಸ್ ಪಾಸ್ ಪ್ರಿಂಟ್ ಹಾಕೊಂಡು ಕೂತಿದ್ದಾರೆ ಅವರು. ಆದರೆ ಈಗ ಸರ್ಕಾರ ಇದು ಘೋಷಣೆ ಮಾಡದೆ ಇರೋದ್ರಿಂದ ಮತ್ತೆ ಹೊಸ ಕಾರ್ಡನ್ನು ಪ್ರಿಂಟ್ ಹಾಕೋದಕ್ಕೆ ಅವರು ಯೋಚನೆ ಮಾಡ್ತಾರೆ. ಇನ್ನೊಂದು ಕಡೆ ನಿನ್ನೆ ನಾವು ಸಾರಿಗೆ ಸಚಿವರಾಗಿರ್ತಕ್ಕಂಥ ತಮ್ಮಣ್ಣ ಅವರಿಗೆ ಮಂತ್ರಿಗಳಿಗೆ ಭೇಟಿಯಾದೀವಿ. ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಸಾರಿಗೆ ನಿಗಮಗಳು 500 ಕೋಟಿಯಷ್ಟು ನಷ್ಟದಲ್ಲಿರವೆ, ಅದಕ್ಕೆ ನಾವು ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇದು ನೋಡಿದ್ರೆ ಇವರಿಗೆ ತಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆನೇ, ಅಲ್ಲಿ ಆಗ್ತಿರ್ತಕ್ಕಂಥ ಸೋರಿಕೆ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆನೇ ಜ್ಞಾನ ಇಲ್ಲ ಅಂತ ನಮಗೆ ಅನಿಸುತ್ತೆ. ಯಾಕೆಂತ ಕೇಳಿದ್ರೆ ಇದೇ ಈಶಾನ್ಯ ವಲಯದ ವಿಭಾಗೀಯ ಮ್ಯಾನೇಜರ್ ಅವರು ತಮ್ಮ ವರ್ಕರ್ಗಳಿಗೆ ನೋಟಿಸ್ ಕಳಿಸ್ತಾರೆ, ನಿಮ್ಮೆಲ್ಲರ ಪರಿಶ್ರಮದಿಂದ ಚೆನ್ನಾಗಿ ಕೆಲಸ ಮಾಡಿರೋದ್ರಿಂದ ನಮ್ಮ ಸಂಸ್ಥೆಗಳು ಲಾಭದಾಯಕದಲ್ಲಿದೆ ಅಂತ ಹೇಳ್ತಾರೆ. KSRTC ಅವರು ನೋಟಿಸ್ ಹಾಕ್ತಾರೆ. ಇಲ್ಲಿ ಮಂತ್ರಿ ಹೇಳ್ತಾರೆ 500 ಕೋಟಿ ರೂಪಾಯಿ ನಷ್ಟದಲ್ಲಿದ್ದಾವೆ ಅಂತೇಳಿ. ಅಷ್ಟಕ್ಕೂ ಇವರು ನಷ್ಟ ಇದೆ ಅಂತ ಹೇಳಿದ್ರೆ 500 ಕೋಟಿ ರೂಪಾಯಿ. ಇದು ಬಿಸ್ನೆಸ್ ಪರ್ಪಸ್ ಅಲ್ಲ KSRTC ಇರೋದು. ಇಲ್ಲಿ ಯಾವುದೇ ಲಾಭ ನಷ್ಟ ಇದನ್ನ ನೋಡಬಾರ್ದು. ಇದು ಒಂದು ಸೇವಾ ವಲಯ, ಇದು ಜನಗಳಿಗೆ ಸೇವೆಗೋಸ್ಕರ ಇರುವಂತಹ ಸಂಸ್ಥೆ. ಈಗಾಗಲೇ ಕಳೆದ ಬಜೆಟಲ್ಲಿ 836.98 ಕೋಟಿಯಷ್ಟು ಈ ಉಚಿತ ಬಸ್ ಪಾಸ್ ಕೊಡೋದಕ್ಕೋಸ್ಕರ ರಾಜ್ಯ ಸರ್ಕಾರ KSRTC ಅನುದಾನ ಬಿಡುಗಡೆ ಮಾಡಿದೆ ಬಜೆಟಲ್ಲಿ. ಇಷ್ಟು ಸಾಕಿತ್ತು ಅಂತ ಹೇಳ್ತಾರೆ ಸಿದ್ದರಾಮಯ್ಯನವ್ರದ್ದು ಒಂದು ಒಪಿನಿಯನ್ ಇದೆ. ಅದಾದಮೇಲೆ ಇವರು KSRTC ಇನ್ನೊಂದು ಒಪಿನಿಯನ್ ಕೊಡ್ತಾರೆ. ಇವ್ರು ಹೇಳೋದು ಇನ್ನೂ 629.32 ಕೋಟಿ ರೂಪಾಯಿ ನಮ್ಗೆ ಬೇಕು ಅಂತೇಳಿ. ಇದು ಯಾವ ಲೆಕ್ಕಾಚಾರ KSRTC ಅಧಿಕಾರಿಗಳಿಗೆ ಗೊತ್ತು? ಇರೋದು ಕರ್ನಾಟಕದ 19,60,000 ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಈಗ ನೀವು ಒಬ್ಬರಿಗೆ 2,000 ಹಿಡಿದ್ರು ಕೂಡ ಒಂದು 200 ಕೋಟಿ ರೂಪಾಯಿ ಖರ್ಚಾಗಲ್ಲ, 300 ಕೋಟಿನೂ ಖರ್ಚಾಗಲ್ಲ. ಆದರೆ ಇವರು 836 ಕೋಟಿ ರೂಪಾಯಿ ಬಜೆಟ್ನ ಅನುದಾನದಲ್ಲಿ ಮೀಸಲಾಗಿಟ್ಟಿದ್ದಾರೆ ಸಿದ್ದರಾಮಯ್ಯವರು ಲಾಸ್ಟ್ ಬಜೆಟಲ್ಲಿ. ಇವರು ಮತ್ತೆ 526 ಕೋಟಿ ಎಕ್ಸ್ಟ್ರಾ ಕೇಳ್ತಾರೆ. ಅಂದರೆ ಇದನ್ನೇನು, ಒಂದು ವೇಳೆ ನೋಡ್ರಿ ಇದೇ ಬಜೆಟಲ್ಲಿ ಇವರು ಓಡಿಸ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಬಸ್ ಓಡಿಸ್ಬೋದು, ಅಷ್ಟು ದುಡ್ಡಿದೆ ಅದು. ಆದರೆ ಇವ್ರು ಹೇಳೋದೇನು ನಾವು ನಷ್ಟದಲ್ಲಿದ್ದೀವಿ ಅಂತ. ಇದು ಲಾಭ ನಷ್ಟದ ವಿಷಯ ಅಲ್ಲ. ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಪ್ರಜಾತಾಂತ್ರಿಕ ಸರ್ಕಾರ, ಜವಾಬ್ದಾರಿಯುತ ಸರ್ಕಾರ ಮಾಡುವಂಥ ಕನಿಷ್ಠ ಕೆಲಸ ಇದು. ಶಿಕ್ಷಣದಲ್ಲಿ ಏನು ಖರ್ಚು ಮಾಡುತ್ತೆ ಸರ್ಕಾರ ಅದು ಯಾವುದೂ ವ್ಯರ್ಥ ಅಲ್ಲ. ಅದರ ಲಾಭ ದೂರದೃಷ್ಟಿಯಿಂದ ದೇಶಕ್ಕೆ ಹಿತ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಪರ್ಟಿಕ್ಯುಲರ್ಲಿ ಬಸ್ ಪಾಸಲ್ಲಿ ಓಡಾಡುವಂಥ ಹುಡುಗರು ಯಾರು ಓಡಾಡ್ತಾರೆ ಹೇಳ್ರಿ? ನಾವು ಅದನ್ನು ಯೋಚನೆ ಮಾಡಬೇಕು. ಯಾವನೋ MLA ಮಗ, MP ಮಗ, ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಮಕ್ಕಳು, IAS ಆಫೀಸರ್ಸ್, IPS ಆಫೀಸರ್ಸ್ ಮಕ್ಕಳು ಇಂಥ ಬಸ್ ಪಾಸ್ ತೊಗೊಂಡು ಓಡಾಡ್ತಾರ ಸರ್? ಖಂಡಿತ ಓಡಾಡಲ್ಲ. ಹಳ್ಳಿಯಿಂದ ಬರುವಂಥ ರೈತರ ಮಕ್ಕಳು, ಕೃಷಿ ಕೂಲಿ ಕಾರ್ಮಿಕರ ಮಕ್ಕಳು, ಎಷ್ಟೋ ಜನರಿಗೆ ಬರಗಾಲ ಬಿದ್ದಿರೋದ್ರಿಂದ, ಕೆಲವೊಂದು ಕಡೆ ಅತಿವೃಷ್ಟಿ, ಇನ್ನೊಂದು ಕಡೆ ಅನಾವೃಷ್ಟಿ, ಎಷ್ಟೋ ರೈತರಿಗೆ ತಮ್ಮ ಮಕ್ಕಳ ಫೀಸ್ ಕಟ್ಟೋದೇ ಭಾರ ಆಗುತ್ತೆ. ಇವತ್ತು ಗೌರ್ಮೆಂಟ್ ಇರ್ತ ಕಾಲೇಜಲ್ಲಿ 400-500 ರೂಪಾಯಲ್ಲಿ ಅಡ್ಮಿಷನ್ ಫೀಸ್ ಇದ್ರೆ ಬಸ್ ಪಾಸ್ಗೋಸ್ಕರನೇ ಇವರು 1,200-1,500 ರೂಪಾಯಿ ಖರ್ಚು ಮಾಡುವಂಥ ಸ್ಥಿತಿ ಇದೆ. ಅಂದರೆ ಶಿಕ್ಷಣ ಪಡೆಯೋದಕ್ಕಿಂತಲೂ ಅತಿ ಹೆಚ್ಚು ಖರ್ಚು ಇವರು ಬಸ್ ಪಾಸ್ಗೋಸ್ಕರ ಖರ್ಚು ಮಾಡುವಂಥ ಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ನಾವು ರಾಜ್ಯ ಸರ್ಕಾರನ ಒತ್ತಾಯ ಮಾಡೋದೇನೆಂದರೆ ಎಲ್ರಿಗೂ ಉಚಿತ ಬಸ್ ಪಾಸ್ ಕೊಡಬೇಕು, ಕೊಟ್ಟು ಮಾತಿಗೆ ನಡಿಬೇಕು. ಕಾಂಗ್ರೆಸ್ನವ್ರು ಹೇಳ್ತಾರೆ ಇದು ಸಮ್ಮಿಶ್ರ ಸರ್ಕಾರ, JDSನವ್ರು ಹೇಳ್ತಾರೆ ಇದು ಸಮ್ಮಿಶ್ರ ಸರ್ಕಾರ. ಅರೆ, ಎಲ್ಲರಿಗೂ ಗೊತ್ತದೆ, ಇಡೀ ದೇಶಕ್ಕೆ ಗೊತ್ತದೆ ಸಮ್ಮಿಶ್ರ ಸರ್ಕಾರ ಅಂತೇಳಿ. ಜನರ ಬಗ್ಗೆ ಬದ್ಧತೆ ತೋರಿಸ್ಬೇಕಲ್ಲ. ಇದು ನಾವಿಲ್ಲಿ ನಮ್ಮ ಸಂಘಟನೆಯಿಂದ 19th ಇದೇ ತಿಂಗಳು 19th ರಾಜ್ಯವ್ಯಾಪಿ ಅಖಿಲ ಕರ್ನಾಟಕ ಪ್ರತಿಭಟನಾ ದಿನ ನಾವು ಘೋಷಣೆ ಮಾಡಿದ್ದೀವಿ. ರಾಜ್ಯದ ಎಲ್ಲ ವಿದ್ಯಾರ್ಥಿಗಳನ್ನು ಅವತ್ತು ಬೀದಿಗಿಳಿಸಿ
ಸಾಂಕೇತಿಕವಾಗಿ ನಾವು ಹೋರಾಟನ ತೀವ್ರಗೊಳಿಸ್ತಾ ಇದ್ದೀವಿ. ಇಲ್ಲ ಸರ್, ಆಲ್ ಓವರ್ ಸ್ಟೇಟ್ ಸರ್, ಸ್ಟೇಟ್ ಆಲ್ ಕರ್ನಾಟಕ, ಆಲ್ ಕರ್ನಾಟಕ ಸರ್. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಪ್ರತಿಭಟನೆ ನಡೆಯುತ್ತೆ. ನಾವಿಲ್ಲಿ ಸರ್ಕಾರಕ್ಕೆ ಸ್ಪೆಸಿಫಿಕ್ ಆಗಿ ಒಂದು 4 ಡಿಮ್ಯಾಂಡ್ ಅನ್ನ ಇಟ್ಟಿದ್ದೀವಿ. ಮೊದಲನೇ ಡಿಮ್ಯಾಂಡ್ ಏನು ಅಂದ್ರೆ, ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ನ ಕೊಡಬೇಕು ಅಂತೇಳಿ ಅದನ್ನ ಆದೇಶ ಈಗಲೇ ಮಾಡಬೇಕು. ಅದಾದ್ಮೇಲೆ ಒಂದು ವೇಳೆ ಇನ್ನೂ ಲೇಟ್ ಆದರೆ, ಈಗ ಹಳೆ ಬಸ್ ಪಾಸ್ ಏನು ತಗೊಂಡಿರ್ತಾರಲ್ಲ ಸ್ಟೂಡೆಂಟ್ಸು, ಅದೇ ಬಸ್ ಪಾಸ್ ಮೇಲೆ ಇವ್ರು ಕಂಟಿನ್ಯೂ ಮಾಡಬೇಕು ಅದು ಕೊಡುವರಿಗೆ ಕೂಡ. ಇನ್ನು ಫ್ರೀ ಬಸ್ ಪಾಸ್ ಅನೌನ್ಸ್ ಮಾಡಿದ್ಮೇಲೆ ಈಗಾಗಲೇ ಯಾವ ವಿದ್ಯಾರ್ಥಿಗಳಿಂದ ದುಡ್ಡು ಸಂಗ್ರಹ ಮಾಡಿರ್ತಾರೋ ಆ ದುಡ್ಡನ್ನು ವಿದ್ಯಾರ್ಥಿಗಳಿಗೆ ವಾಪಸ್ ಮಾಡಬೇಕು. ಮತ್ತು ಈ ಸೆಮೆಸ್ಟರ್ ಸ್ಟೂಡೆಂಟ್ಸ್ಗಳಿಗೆ ಅವರು 6 ತಿಂಗಳು ಸೆಮೆಸ್ಟರ್ ವೈಸ್ ಕೊಡ್ತಾರೆ ಈಗ ITI ಇದು. ನಾವು ಇಲ್ಲಿ ಕೂಡ ಇನ್ನೊಂದು ಡಿಮ್ಯಾಂಡ್ ಇಡ್ತೀನಿ, ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೆ ಬಸ್ ಪಾಸ್ ಅವಶ್ಯಕತೆ ಇರೋದು. ಎಕ್ಸಾಮ್ ಏನೋ ಒಂದು ತನ್ನ ಅಕಾಡೆಮಿಕ್ ಏನಿದೆಯಲ್ಲ, ಕೊನೆಯ ಪರೀಕ್ಷೆ ಬರೆಯೋವರೆಗೂ ಅವ್ನಿಗೆ ಪಾಸ್ ಬೇಕಾಗುತ್ತೆ. ನೀವು 30 ಸಿಂಪ್ಲಿ ಒಂದು ಡೇಟ್ ಹಾಕಿ ಕಳಿಸ್ಬಿಟ್ರೆ ಆಗಲ್ಲ. ಈ 30 ಎಷ್ಟೋ ಡಿಗ್ರಿ ಕಾಲೇಜುಗಳು ಇವತ್ತು ಏಪ್ರಿಲ್ವರೆಗೂ ನಡೀತವೆ, ಮೇ ಮೇಲೆ ಎಕ್ಸಾಮ್ಸ್ ನಡೀತವೆ, ಅವ್ರು ಮತ್ತೆ 2 ತಿಂಗಳಿಗೋಸ್ಕರ 600 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಹೇಳೋದು, ಪರೀಕ್ಷೆಯ ಕೊನೆಯ ದಿನದವರೆಗೂ ಕೂಡ ಬಸ್ ಪಾಸ್ ಎಲ್ರಿಗೂ ಕೂಡ ಪ್ರೊವೈಡ್ ಮಾಡಬೇಕು ಅಂತೇಳಿ ಇಷ್ಟು ಡಿಮ್ಯಾಂಡ್ ಇಟ್ಕೊಂಡು ನಾವು ಮಾಡ್ತಾ ಇದೀವಿ. ಕಾಲೇಜಿಂದ ಅವರು ರೆಡಿ ಆಗಿದೆ, ನಾವು ಬಸ್ ಪಾಸ್ಗೋಸ್ಕರ ನಾನು ಪ್ರಿಂಟ್ ಹಾಕಿಬಿಟ್ಟಿದ್ದೀವಿ. ಬಟ್ ಈ ನ್ಯೂ ಸರ್ಕ್ಯುಲರ್ ಬಂದಿದೆ, ಈ ಹೊಸ ಗೌರ್ಮೆಂಟ್ ಬಂದ್ಮೇಲೆ ಅದಕ್ಕೋಸ್ಕರ ನಾವು ಮತ್ತೆ ಒಳಗೆ ಕಾರ್ಡ್ ಪ್ರಿಂಟ್ ಹಾಕ್ಬೇಕಾಗುತ್ತೆ. ಇದು ಸರ್ಕಾರ ವಿದ್ಯಾರ್ಥಿಗಳಿಗೆ ಮಾಡುವಂಥ ಮೋಸ ಇದು, ಮತ್ತಿನ್ನೇನು ಅಲ್ಲ. ವಿದ್ಯಾರ್ಥಿಗಳಿಗೆ ಇದು ಮಾಡುವಂಥ ಕೆಲಸ, ನೀವು ಶಿಕ್ಷಣಕ್ಕೆ ಖರ್ಚು ಮಾಡುವಂಥದ್ದು ಅದು ಇನ್ನಿಲ್ಲ, ನಾಳೆ ದೇಶಕ್ಕೆ ಫಲ ಕೊಟ್ಟೆ ಕೊಡುತ್ತೆ. ಒಬ್ಬ ಸೈಂಟಿಸ್ಟ್ ಹುಟ್ಬೋದು, ಒಬ್ಬ ಗ್ರೇಟ್ ಡಾಕ್ಟರ್ ಹುಟ್ಬೋದು, ಒಬ್ಬ ದೊಡ್ಡ ಆಡಳಿತಾಧಿಕಾರಿ ಹುಟ್ಬೋದು, ಯಾರಿಗೆ ಗೊತ್ತು, ಒಬ್ಬ ಉತ್ತಮ ದಕ್ಷ ಆಗಿರ್ತಕ್ಕಂಥ ಒಬ್ಬ ಆಡಳಿತಗಾರ ರಾಜಕಾರಣಿ ಹುಟ್ಬೋದು. ಶಿಕ್ಷಣ ರಂಗದಲ್ಲಿ ಹೂಡುವಂಥ ಖರ್ಚು ಯಾವತ್ತೂ ಅದು ವ್ಯರ್ಥ ಅಲ್ಲ, ಅದು ದೇಶದ ಭವಿಷ್ಯ ನಿರ್ಮಾಣ ಮಾಡುವಂಥ ಖರ್ಚು. ಆ ಖರ್ಚಿಗೆ ಯಾವ ಸರ್ಕಾರ ಕೂಡ ಹಿಂದೆ ಮುಂದೆ ನೋಡದೇನೆ 100 ಕೋಟಿ 1000 ಕೋಟಿ ಅಲ್ಲ, 1,00,000 ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಶಿಕ್ಷಣಕ್ಕೆ. ನಾವಿಲ್ಲಿ ಸರ್ಕಾರ ಒತ್ತಾಯ ಮಾಡೋದು, ಅಟ್ಲೀಸ್ಟ್ 10% ಆಫ್ ದಿ ಸೆಂಟ್ರಲ್ ಬಜೆಟಲ್ಲಿ ನೀವು ಮೀಸಲಿಡಬೇಕು ಎಜುಕೇಷನ್ ಪರ್ಪಸ್ ಅಂತೇಳಿ. ಆದರೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಎಜುಕೇಷನ್ ಬಜೆಟ್ ಕಡಿತ ಮಾಡ್ತಾರೆ, ಸ್ಟೇಟ್ ಗೌರ್ಮೆಂಟ್ ಎಜುಕೇಷನ್ ಬಜೆಟ್ ಕಡಿತ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು 1 ವರ್ಷದಲ್ಲಿನೇ 17,000 ಕೋಟಿ ರೂಪಾಯಿ ಎಜುಕೇಷನ್ ಬಜೆಟ್ ಕಡಿತ ಮಾಡ್ತಾವ. ಪ್ರೈಮರಿ ಎಜುಕೇಷನಿಂದ ಕೈ ಎತ್ಕೊಳ್ತಿದ್ದಾರೆ. ನಿನ್ನೆ ಒಂದು ಸರ್ಕ್ಯುಲರ್ ಹೊರಡಿಸಿದ್ದಾರೆ, 3,750 ಸ್ಕೂಲ್ಗಳನ್ನು ನಾವು ವಿಲೀನ ಮಾಡ್ತಾ ಇದ್ದೀವಿ ಅಂತ. ಅಲ್ಲಿ ಏಕೋಪಾಧ್ಯಾಯ ಶಾಲೆಗಳ ಸ್ಟೂಡೆಂಟ್ಸ್ ಇಲ್ಲ ಅಂತ ಹೇಳ್ತಾರೆ. ಅವ್ರ ಹೇಳ್ತಾರೆ ನಾವು ಶಾಲೆ ಮುಚ್ತೀವಿ ಅಂತ ಹೇಳಲ್ಲ, ವಿಲೀನ ಮಾಡ್ತೀವಿ. ವಿಲೀನ ಮಾಡೋದ್ರ ಅರ್ಥ ಏನು? ಅಳಿಯ ಅಲ್ಲ ಮಗಳುಗಳನ್ನ ಅಷ್ಟೇನೆ. ಅಲ್ಲ, ನೀವು ಪರ್ಮಿಷನ್ ಕಾಯ್ದು ಪರ್ಮಿಷನ್ ಕೊಡಬೇಡ. ಈ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಪ್ರೈವೇಟ್ ಪರ್ಮಿಷನ್ ಕೊಟ್ರೆ ಜೊತೆ ಮುಚ್ಚೆ ಮುಚ್ಚೆ ಕೊಡ್ತಾರೆ. ನಾವು ಹೇಳಿ ಗೌರ್ಮೆಂಟ್ ಸ್ಟ್ರೆಂಗನ್ ಮಾಡೋದು ಸರ್. ಅಲ್ಲ, ಈಗ ಏನಾಗಿದೆ, ಈಗ ನಾವೇ ಫಾರ್ ಎಕ್ಸಾಂಪಲ್ ನಾ MLA ಆದ್ರೆ ನಾನು ಸಾಗಿ ತೆಗಿಯೋಣಿ, ನಾ ಗೌರ್ಮೆಂಟ್ ಸಾಗಿ ಬಾಧ್ಯ ತೆಗಿಯೋಪ್ಪ. ಪರ್ಮಿಷನ್ ಕೊಡೋರು ಯಾರು? ಇಲ್ಲ ಸರ್, ಈಗ ಗೌರ್ಮೆಂಟ್ ಏನು ಮಾಡಬೇಕು ಸರ್, ಸರ್ಕಾರನೇ ಇವತ್ತು ಖಾಸಗೀಕರಣ ಪರವಾಗಿರ್ತಕ್ಕಂಥ ನೀತಿಗಳನ್ನು ಜಾರಿಗೊಳಿಸ್ತಾ ಇದೆ. ಇನ್ನು ಒಂದು ಹೇಳಬೇಕು ಅಂದರೆ, ಸರ್ಕಾರ ಶಾಲೆಗಳನ್ನು ಹಾಳಾಗೋದಕ್ಕೆ ಇವತ್ತು ಪ್ರೈವೇಟ್ನವ್ರ ಕಾರಣ ಅಲ್ಲ, ಸರ್ಕಾರನೇ ಮೂಲ ಕಾರಣ. ಸರ್ಕಾರ ಬೇಸಿಕ್ ಫೆಸಿಲಿಟೀಸ್ ಕೊಟ್ಟರೆ, ಟೀಚರ್ಸ್ ಟೀಚಿಂಗ್ ವರ್ಕ್ ಕೊಟ್ಟರೆ, ಅವ್ರು ಟೀಚರ್ಸ್ ಟೀಚಿಂಗ್ ಓದ್ಬಿಟ್ಟು ಎಲ್ಲರೂ ಕೊಡ್ತಾರೆ ಕೆಲಸ, ಪಾಠ ಮಾಡೋದೊಂದು ಬಿಟ್ಟು ಮೊದಲು ಪಾಠ ಮಾಡೋದು ಕಚೇರಿ, ಅದರಂತೆ ಕೆಲಸ ಕೊಡ್ರಿ, ಒಳ್ಳೆ ರಿಸಲ್ಟ್ ಬರುತ್ತೆ ತಾನೇ. ಇವತ್ತು ನಿಮಗೆ ಹೇಳಬೇಕಂದ್ರೆ, ಒಂದು ಮನೇಲಿ ನಾಯಿ ಇತ್ತು ಅಂದರೆ ಅದನ್ನು ಸತ್ತು ಹೊಡಿತೀರಿ ಅಂದರೆ ಇಡೀ ಏರಿಯಾ ಜನ ಎಲ್ಲ ಬೈತಾರೆ ಸರ್, ಒಳ್ಳೆ ನಾಯಿ ಯಾಕೆ ಸತ್ತು ಹೊಡಿತೀರಿ ಅಂತ ಹೇಳ್ತಾರೆ. ಏರಿಯಾ ಸಂರಕ್ಷಣೆ ಮಾಡ್ತಕ್ಕಂದ್ರೆ ಅದಕ್ಕೆ ಆ ಮನಿ ಮಾಲಕ ಏನು ಮಾಡ್ತಾನೆ, ಆ ನಾಯಿಗೆ ಮೊದಲು ಹುಚ್ಚಿಡ್ದು ಅಂತೇಳಿ ಪ್ರಚಾರ ಮಾಡ್ತಾನೆ. ಏ ಹುಚ್ಚನ ಹುಚ್ಚನ ಎಲ್ಲರೂ ಹೇಳ್ತಾರೋ ಇದು ಕಲ್ಲು ಹೊಡೆದು ಸತ್ತು ಹೊಡಿರಿ ಅಂತ ಹೇಳ್ತಾರೆ. ಹಂಗೆ ಇವತ್ತು ನಮ್ಮ ಸರ್ಕಾರಿ ಸಂಸ್ಥೆಗಳನ್ನ ಏನು ಮಾಡ್ತಾರೆ, ಶೈಕ್ಷಣಿಕ ಸಂಸ್ಥೆಗಳನ್ನ, ಇವತ್ತಿರೋ ಸರ್ಕಾರಿ ಶಾಲೆ ಟೀಚರ್ಸ್ ಇಲ್ಲ, ಸ್ಟೂಡೆಂಟ್ಸ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಅಥವಾ ಇವಿಷ್ಟೆಲ್ಲ ಇದ್ರು ಕೂಡ ನಮ್ಮ ಎಜುಕೇಷನ್ ಸರ್ಕಾರ ಎಜುಕೇಷನ್ ಪಾಲಿಸಿನ ಪ್ರೋ ಪೀಪಲ್ ಮಾಡಿರೋದ್ರಿಂದ ಎಲ್ಲ ಖಾಸಗಿ ಸಂಸ್ಥೆಗಳು ಪೈಪೋಟಿ ಒಡ್ಡೋ ರೀತಿಯಲ್ಲಿ ಇವತ್ತು ಸರ್ಕಾರ ಶಾಲೆಗಳು ರಿಸಲ್ಟ್ ತೆಗೆದಿದ್ದಾರೆ. ಹಂಗೆ ಹೇಳೋದು ಒಂದು ಅತ್ಯುನ್ನತ ಆದರ್ಶ ಅಂತ ಹೇಳಲ್ಲ ನಾನು, ಅದಕ್ಕಿಂತಲೂ ಇನ್ನೂ ಚೆನ್ನಾಗಿ ಮಾಡ್ಬೋದು ಇವರು ಅಡ್ಮಿನಿಸ್ಟ್ರೇಷನ್ ಮಾಡಿದ್ರೆ. ಯಾಕೆ ಮಾಡೋಕ್ಕಲ್ಲ, ಇವತ್ತು ಎಷ್ಟೋ ಗೌರ್ಮೆಂಟ್ ಸ್ಕೂಲಲ್ಲಿ ಇವತ್ತು ನಮ್ಮ ಗೌರ್ಮೆಂಟ್ ಪಿ ಯು ಕಾಲೇಜಲ್ಲಿ 95% ಮಾಡಿರೋ ಉದಾಹರಣೆಗಳಿದೆ ಹುಡುಗರು. ಟೀಚರ್ಸ್ಗಳಿಗೆ ಏನು ಮಾಡ್ತೀರಿ ನೀವು, ಇವತ್ತು ಪಾಠ ಮಾಡೋ ಕೆಲಸ ಬಿಟ್ಟು ಎಲ್ಲ ಬೇರೆ ಕೆಲಸ ಹಚ್ತೀರಿ, ಅವ್ರಿಗೆ ಅದನ್ನು ಬಿಟ್ಟು ಇನ್ನೇನು ಮೈಂಡ್ ಹಾಕೋಕ್ಕಾಗಲ್ಲ ಪಾಠ ಮಾಡೋಕ್ಕೆ. ಅದಕ್ಕೆ ಕಾಲೇಜುಗಳಲ್ಲಿ ಶಾಲಾ ಕಾಲೇಜ್ ಗೌರ್ಮೆಂಟ್ ಶಾಲಾ ಕಾಲೇಜುಗಳಲ್ಲಿ ಕ್ವಾಲಿಟಿ ಬಿದ್ದೋಗುತ್ತೆ.